ಜೂನ್ ಎಂಟರಂದೇ ಪಿ ಎಸ್ ಐ ಒಬ್ಬರಿಗೆ ಹತ್ಯೆಯ ಮಾಹಿತಿ ಇತ್ತು ಆರೋಪಿ ಪ್ರದೂಷ್ ಪಿ ಎಸ್ ಐಗೆ ಕರೆ ಮಾಡಿ ಮಾಹಿತಿಯನ್ನ ಕೊಟ್ಟಿದ್ರು ವಾಟ್ಸಪ್ ಕರೆ ಮೂಲಕ ಕೊಲೆ ಮಾಡಿರೋದಾಗಿ ಹೇಳಿದ್ರು ಪ್ರದೂಷ್ ನಿಜ ಇದು ಜೂನ್ ಎಂಟರಂದೇ ಪಿ ಎಸ್ ಐ ಒಬ್ಬರಿಗೆ ಮಾಹಿತಿ ಇತ್ತು ಅದೇ ಆ ಪಿ ಎಸ್ ಐ ನೀವು ಬಂದು ಸರೆಂಡರ್ ಆಗಿ ಅಂತೆಲ್ಲ ಸಲಹೆ ಕೊಟ್ಟರು ಅಂತ ಹೇಳಿದ್ರಲ್ಲ ಆ ಪಿ ಎಸ್ ಐಗೆ ಗೊತ್ತಿತ್ತು ಎಂಟನೇ ತಾರೀಕು ಅಂದರೆ ಕೊಲೆ ಮಾಡಿದ ದಿನ ವಾಟ್ಸಪ್ ಕರೆ ಮಾಡಿಬಿಟ್ಟು ಪ್ರದೂಷ್ ಹೇಳಿಕೆ ಕೊಡ್ತಾರೆ ನಾವು ಈ ಥರ ಮಾಡಿಬಿಟ್ಟಿದ್ದೀವಿ ಸರ್ ಏನು ಮಾಡೋದು ಹಿಂಗಾಗ್ಬಿಟ್ಟಿದೆ ಅಂತ ಒಬ್ಬ ಪಿ ಎಸ್ ಐಗೆ ಅದನ್ನು ಉಲ್ಲೇಖ ಮಾಡ್ತಾರೆ ಇವಾಗ ಸಿ ವಿ ನಾಗೇಶ್ ಅಂದ್ರೆ ಇವರಿಗೆ ಎಂಟನೇ ತಾರೀಕಿಗೆ ಗೊತ್ತಾಗಿದೆ ಒಬ್ಬ ಪಿ ಎಸ್ ಐಗೆ ಎಂಟನೇ ತಾರೀಕು ಪಿ ಎಸ್ ಐ ಗೊತ್ತಾದರೂ ಕೂಡ ಇವರು ಆರೋಪಿಗಳನ್ನು ಬಂಧಿಸುವಲ್ಲಿ ಡಿಲೇ ಮಾಡಿದ್ರು ಅಂತಲ್ಲ ಓಕೆ ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನರಸಿಂಹ ಮೂರ್ತಿ ಅವರಿಂದ ಪಡ್ಕೊಂಡ ಮೂರ್ತಿ ಇದು ಈ ಪ್ರದೋಷ್ ಮತ್ತೆ ಪಿಎಸ್ಐ ವಿಚಾರ ಏನದು ಅವರು ಅವರು ಪ್ರಸ್ತಾಪ ಮಾಡ್ತಾ ಇರೋದು ಅರವಿಂದ ಕೋರ್ಟ್ ನಲ್ಲಿ ಸಿ ನಾಗೇಶ್ವರ ಅವರು ನ್ಯಾಯಾಧೀಶರ ಗಮನಕ್ಕೆ ಒಂದು ವಿಚಾರವನ್ನ ತಂದಿದ್ದಾರೆ ಅಂದ್ರೆ ಜೂನ್ ಎಂಟನೇ ತಾರೀಕು ರೇಣುಕಾ ಸ್ವಾಮಿಯ ಕೊಲೆಯಾಗಿದೆ ಅವತ್ತು ಏನಾಯ್ತು ಅಂತ ಹೇಳಿದ್ರೆ ಕೊಲೆಯಾದಂತಹ ಸಂದರ್ಭದಲ್ಲಿ ಈ ಕೊಲೆಯಲ್ಲಿ ಭಾಗಿಯಾಗಿದ್ದಂತಹ ಒಬ್ಬ ವ್ಯಕ್ತಿ ಪ್ರದೋಷ್ ಎಂಬಾತ ಒಬ್ರು ಪಿ ಎಸ್ ಐಗೆ ವಾಟ್ಸ್ಆಪ್ ಕರೆಯನ್ನ ಮಾಡಿ ಕೊಲೆಯ ಬಗ್ಗೆ ತಿಳಿಸಿದ್ರು ಹೀಗಾಗಿ ಅವತ್ತೇ ಕೊಲೆ ಆಗಿರೋದು ಗೊತ್ತಾಗಿದೆ ಯಾಕೆ ಇವರು ಪೊಲೀಸರು ಈ ರೀತಿಯಾಗಿ ಮಾಡಿದ್ರು ಅನ್ನೋ ಮಟ್ಟಿಗೆ ಕೋರ್ಟ್ ನ ಗಮನಕ್ಕೆ ತರುವ ಕೆಲಸವನ್ನ ಮಾಡ್ತಿದ್ದಾರೆ ಅಂದ್ರೆ ಅವತ್ತು ಆ್ಯಕ್ಚುಲಿ ಈ ಪ್ರದೋಷ್ ಆ ಒಬ್ರು ಗೆ ಕರೆಯನ್ನ ಮಾಡಿ ಅವತ್ತು ಹೇಳ್ಕೊಂಡಿದ್ದು ಈ ರೀತಿಯಾಗಿ ಯಾರಿಗೂ ನಮಗೆ ಹುಡುಗರು ಈ ರೀತಿಯಾಗಿ ಕರ್ಕೊಂಡ್ಬಂದಿದ್ದಾರೆ ಯಾವುದೋ ಫೈನಾನ್ಸ್ ಮ್ಯಾಟರ್ಗೆ ಆಗ ಒಡೆದಿದ್ದಾರೆ ಈಗ ಸತ್ತೋಗಿದ್ದಾನೆ ಏನ್ ಮಾಡೋದು ಅಂತ ಹೇಳಿದಂತಹ ಸಂದರ್ಭದಲ್ಲಿ ಪಿ ಎಸ್ ಐ ಇದೆಲ್ಲ ತಪ್ಪು ಕನ್ಸಲ್ಟ್ ಸ್ಟೇಷನ್ ಎಲ್ಲಿದೆಯೋ ಅಲ್ಲಿ ಸರಂಡರ್ ಆಗಬೇಕು ಅವರು ಸಲಹೆಯನ್ನು ಕೊಟ್ಟು ಫೋನ್ ಇಟ್ಟಿದ್ದಾರೆ ಆದರೆ ಅವರಿಗೆ ಯಾವ ಲಿಮಿಟ್ಸ್ ಆಗಿದ್ದು ಎಲ್ಲಾಗಿದ್ದು ಬೆಂಗಳೂರಿನಲ್ಲಾಗಿದ್ದು ಮಾಹಿತಿ ಇರಲಿಲ್ಲ ಹೀಗಾಗಿ ಅರೆ ಬರೇ ಮಾಹಿತಿ ತಿಳಿದಂತಹ ಇನ್ಸ್ಪೆಕ್ಟರ್ ಇಲ್ಲ ನೀವು ಕನ್ಸರ್ಡ್ ಪೊಲೀಸ್ ಸ್ಟೇಷನ್ ಯಾವ್ದು ಇರುತ್ತೋ ಮಾಹಿತಿಯನ್ನು ಮಾಹಿತಿಯನ್ನ ನೀಡಬೇಕು ಅನ್ನೋ ಮಟ್ಟಿಗೆ ಕರೆಯನ್ನ ಕಡಿತಗೊಳಿಸಿದ್ರು ಆದರೆ ಇದೀಗ ಆ ವಿಚಾರವನ್ನ ಕೂಡ ಕೋರ್ಟ್ ನ ಮುಂದೆ ಗಮನಕ್ಕೆ ತರುವ ಕೆಲಸವನ್ನ ಸಿ ನಾಗೇಶ್ ಅವರು ಮಾಡುತ್ತಿದ್ದಾರೆ ಬಟ್ ಒಂದು ಮೂರ್ತಿ ಇಲ್ಲಿ ಆಶ್ಚರ್ಯ ಆಗ್ತಾ ಇರತಕ್ಕಂಥದ್ದು ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ನಡೀತಾ ಇರೋದು ಇನ್ನು ಅವರು ದರ್ಶನ್ಗೆ ಜಾಮೀನು ಕೊಡಿ ಅಂತಕ್ಕಂಥ ವಿಚಾರಕ್ಕೆ ಬಂದಿಲ್ಲ ನಿಮ್ಮ ಚಾರ್ಜ್ ಶೀಟೇ ಸರಿ ಇಲ್ಲ ಲೋಪದೋಷಗಳಿಂದ ಕೂಡಿದೆ ಆ ಅಲ್ಲಿಂದ ಶುರು ಮಾಡ್ತಾ ಇದ್ದಾರೆ ವಾದವನ್ನು ಅಂತ ಅನಿಸ್ತಾ ಇದೆ ಅಲ್ವಾ ಅರವಿಂದ ನಿಜ ಇನ್ನೂ ಕೂಡ ಚಾರ್ಜ್ ಶೀಟ್ ನ ಆರಂಭಿಕ ಹಂತದಲ್ಲಿ ವಾದ ಮಂಡನೆಯನ್ನ ಸಿ ನಾಗೇಶ್ ಅವರು ಮಾಡುವ ಕೆಲಸವನ್ನ ಮಾಡ್ತಿದ್ದಾರೆ ಅಂದ್ರೆ ಚಾರ್ಜ್ ಶೀಟ್ ನಲ್ಲಿನ ಲೋಪದೋಷಗಳು ಎಲ್ಲೆಲ್ಲಿ ಪೊಲೀಸರು ತಪ್ಪು ಮಾಡಿದ್ದಾರೆ ಚಾರ್ಜ್ ಶೀಟ್ ಹಾಕುವಂತಹ ಸಂದರ್ಭದಲ್ಲಿ ಅದು ಸಮಯ ಇರಬಹುದು ದಿನಾಂಕ ಇರಬಹುದು ಆರೋಪಿಗಳ ಹೇಳಿಕೆಯಲ್ಲಿ ವ್ಯತ್ಯಾಸಗಳಿರ್ಬೋದು ಇವೆಲ್ಲವನ್ನ ಕೂಡ ಸಂಪೂರ್ಣವಾಗಿ ಸ್ಟಡಿ ಮಾಡಿರ್ತಾರೆ ಹೀಗಾಗಿ ಅವುಗಳನ್ನು ನ್ಯಾಯಾಧೀಶರ ಮುಂದೆ ತಂದೊಪ್ಪಿಸುವ ಕೆಲಸವನ್ನ ಮಾಡ್ತಿದ್ದಾರೆ ಪ್ರಕರಣದ ಹಿನ್ನೆಲೆಯಲ್ಲಿ ಅಂದ್ರೆ ಬ್ಯಾಕ್ ಏನೇನಾಗಿದೆ ಪ್ರಕರಣ ತೆರೆಯ ಮೇಲೆ ಯಾವುದನ್ನ ತಂದಿದ್ದಾರೆ ಇದೆಲ್ಲವನ್ನ ಕೂಡ ನ್ಯಾಯಾಧೀಶರ ಮುಂದೆ ತೆರೆದಿಡುವ ಕೆಲಸವನ್ನ ಸಿ ವಿ ನಾಗೇಶ್ ಅವರು ಮಾಡ್ತಿದ್ದಾರೆ ಇನ್ನೂ ಕೂಡ ಅಂದ್ರೆ ಚಾರ್ಜ್ ಶೀಟ್ ಹಾಕಿದಾರಲ್ಲ ಈ ಚಾರ್ಜ್ ಶೀಟ್ ಸರಿ ಇಲ್ಲ ಅಷ್ಟೊಂದು ವರಿಷ್ಠಾಗಿ ತನಿಖಾಧಿಕಾರಿಗಳು ಇಲ್ಲಿ ನಡ್ಕೊಂಡಿದ್ದಾರೆ ಹೀಗಾಗಿ ಈ ಏನೇನು ಚಾರ್ಜ್ ಶೀಟ್ ನಲ್ಲಿ ವಿವಾದಾತ್ಮಕ ತಪ್ಪು ಅಂಶಗಳಿದಾವೆ ಅನ್ನೋದನ್ನ ಕೋರ್ಟ್ ನ ಗಮನಕ್ಕೆ ತರುವ ಕೆಲಸವನ್ನ ಮಾಡ್ತಿದ್ದಾರೆ ಬಹುಶಃ ಇವರದ ಇವರ ಸಂಪೂರ್ಣ ವಾದ ಮುಗಿದ ಬಳಿಕ ಮತ್ತೆ ಎಸ್ ಪಿ ಪಿ ಅವರ ವಾದ ಮಂಡನೆಗೆ ಅವಕಾಶವನ್ನ ಕೊಡಬೇಕು ಬಹುಶಃ ಇವತ್ತು ಇನ್ನು ಕೂಡ ಚಾರ್ಜ್ ಶೀಟ್ ನಲ್ಲಿನ ಆರಂಭಿಕ ಅಂಶಗಳನ್ನ ಹಿಡಿದು ಸಿ ವಿ ನಾಗೇಶ್ ಅವರು ವಾದ ಮಂಡನೆಯನ್ನ ಮಾಡ್ತಿದ್ದಾರೆ ಬಹುತೇಕ ಇದು ಇನ್ನೊಂದಷ್ಟು ಸಮಯ ಹಿಡಿಯಬಹುದು ಯಾಕಂತ ಹೇಳಿದ್ರೆ ಇನ್ನೂ ಕೂಡ ಕೊನೆಯ ಹಂತಕ್ಕೆ ಬಂದಿಲ್ಲ ಇದೀಗ ಅವರನ್ನು ಅರೆಸ್ಟ್ ಮಾಡಿದ್ರು ಅರೆಸ್ಟ್ ಮಾಡಿ ಹೇಳಿಕೆಯನ್ನು ದಾಖಲು ಕೆಲಸವನ್ನ ಮಾಡಿದ್ರು ಈ ವಾದ ಮಂಡನೆ ಇನ್ನೂ ಕೂಡ ಇದೆ ಇದೆ ಹಾಗೆ ಸಂಪರ್ಕದಲ್ಲಿ ಮೂರ್ತಿ ನೋಡಿ ಹೇಳ್ತಾರಂತೆ ಕಂಪ್ಲೀಟ್ ಆಗಿ ಈ ಕಪೋಲ ಕಲ್ಪಿತ ಸುದ್ದಿ ಇದು ಅಂದ್ರೆ ಜೂನ್ ಒಂಬತ್ತನೇ ತಾರೀಕು ಬಂದಿದ್ರು ಅಂತ ಸೆಕ್ಯೂರಿಟಿ ಗಾರ್ಡ್ ಹೇಳ್ತಾನೆ ಪೊಲೀಸರು ಇಡೀ ಪ್ರಕರಣ ಕಪೋಲ ಕಲ್ಪಿತ ಸ್ಟೋರಿ ಅಂದ್ರೆ ಇವ್ರು ಏನ್ ಹೇಳೋದು ಹೊರಟಿದ್ದಾರೆ ರೇಣುಕಾ ಸ್ವಾಮಿ ಕೊಲೆನೇ ಆಗಿಲ್ಲ ಅಂತ ಸಿ ಆರ್ ಪಿ ಸಿ ಒನ್ ಸಿಕ್ಸ್ಟಿ ಫೋರ್ ಅಡಿ ಸೆಕ್ಯೂರಿಟಿಯ ಹೇಳಿಕೆಯನ್ನು ದಾಖಲಿಸ್ಕೊಂಡಿದ್ದಾರೆ ಅಂದರೆ ಪಟ್ಟಣಗೆರೆ ಶೆಡ್ನ ಸೆಕ್ಯೂರಿಟಿ ಆತ ಉತ್ತರ ಭಾರತ ಮೂಲದವನು ಶೆಡ್ ಸೆಕ್ಯೂರಿ ಸೆಕ್ಯೂರಿಟಿಗೆ ಕನ್ನಡ ಸರಿಯಾಗಿ ಬರೋದಿಲ್ಲ ಸೆಕ್ಯೂರಿಟಿ ನೀಡಿದ ಸ್ವಚ್ಛಾ ಹೇಳಿಕೆಯನ್ನು ವಕೀಲರು ಓದ್ತಾ ಇದ್ದಾರಂತೆ ಈಗ ಅವ್ರು ಹೇಳ್ತಾ ಇರೋದು ಇಡೀ ಪ್ರಕರಣ ಕಪೋಲ ಕಲ್ಪಿತ ಸ್ಟೋರಿ ಅಂದರೆ ನಾನು ಆಗಲೇ ಹೇಳಿದ್ನಲ್ಲ ಸಾಮಾನ್ಯವಾಗಿ ಇಂತ ಕೇಸ್ಗಳು ಶುರುವಾಗೋದೇ ವಾದ ಪ್ರತಿವಾದಗಳು ಹೀಗೆ ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ನರಸಿಂಹಮೂರ್ತಿ ಅವರಿಂದ ಪಡ್ಕೊಂಡ ಮೂರ್ತಿ ಇದು ಇಡೀ ಪ್ರಕರಣ ಕಪೋಲ ಕಲ್ಪಿತ ಸ್ಟೋರಿ ಅಂತ ಹೇಳಕ್ ಹೊರಟಿದ್ದಾರೆ ಅಂತಂದ್ರೆ ಏನರ್ಥ ರೇಣುಕಾಸ್ವಾಮಿ ಕೊಲೆ ನಡೆದೇ ಇಲ್ಲ ಅಂತನ ಇವರು ವಾದ ಹೇಗೆ ಸಿ ನಾಗೇಶ್ ಅವರು ತಮ್ಮ ಕಕ್ಷಿದಾರರ ಪರ ಕೋರ್ಟ್ನಲ್ಲಿ ವಾದ ಮಂಡನೆಯನ್ನ ಮಾಡ್ತಿದ್ದಾರೆ ಅಂದ್ರೆ ಈ ಒಂದು ಪ್ರಕರಣ ಏನಿದೆ ಅಥವಾ ಏನು ಪೊಲೀಸರು ಸಲ್ಲಿಸಿರ್ತಕ್ಕಂಥ ಚಾರ್ಜ್ ಶೀಟ್ ಏನಿದೆ ಇದು ಕಲ್ಪಿತ ಅಂದ್ರೆ ಜೂನ್ ಒಂಬತ್ತನೇ ತಾರೀಖೆ ಪೊಲೀಸ್ನವರಿಗೆ ವಿಚಾರ ಗೊತ್ತಾಗಿದೆ ಅವತ್ತು ಸ್ಪಾಟ್ಗೆ ಹೋಗಿ ಬಂದಿದ್ದಾರೆ ಅದಲ್ಲದೆ ಒಬ್ಬ ಪ್ರತ್ಯಕ್ಷದರ್ಶಿ ಹೇಳಿಕೆಯನ್ನು ದಾಖಲು ಮಾಡಿಕೊಂಡಿದ್ದಾರೆ ಅದು ಆ ಶೆಡ್ನ ಪ್ರತ್ಯಕ್ಷದರ್ಶಿಯ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ನ್ಯಾಯಾಧೀಶರ ಮುಂದೆ ಒನ್ ಸಿಕ್ಸ್ಟಿ ಫೋರ್ ಸಿ ಆರ್ ಪಿ ಸಿ ಒನ್ ಸಿಕ್ಸ್ಟಿ ಫೋರ್ ಅಡಿ ಒಂದು ಹೇಳಿಕೆಯನ್ನು ದಾಖಲು ಮಾಡಿದ್ದಾರೆ ಅದರ ಆತನ ಹೇಳಿಕೆಯನ್ನು ಇದೀಗ ನ್ಯಾಯಾಧೀಶರ ಮುಂದೆ ಓದುವ ಕೆಲಸವನ್ನು ಮಾಡ್ತಿದ್ದಾರೆ ಆತ ಉತ್ತರ ಭಾರತ ಮೂಲದವನು ಆತನಿಗೆ ಕನ್ನಡ ಬರೋದಿಲ್ಲ ಆತ ಹೇಗೆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟನ್ನು ಕೊಟ್ಟ ಹೇಗೆ ಆತನಿಗೆ ಈ ಎಲ್ಲ ವಿಚಾರಗಳು ಅರ್ಥವಾಯಿತು ಅನ್ನೋ ಮಟ್ಟಿಗೆ ಇದೀಗ ಸಿ ವಿ ನಾಗೇಶ್ ಅವರು ನ್ಯಾಯಾಧೀಶರ ಗಮನಕ್ಕೆ ತರುವ ಕೆಲಸವನ್ನು ಮಾಡ್ತಿದ್ದಾರೆ ಪ್ರಬಲವಾಗಿ ವಾದ ಮಂಡನೆಯನ್ನು ಮಾಡುವ ಕೆಲಸವನ್ನು ಮಾಡ್ತಿದ್ದಾರೆ ಅಂದರೆ ಚಾರ್ಜ್ ಶೀಟ್ನಲ್ಲಿನ ಕೆಲ ನ್ಯೂನ್ಯತೆಗಳು ಲೋಪದೋಷಗಳು ಇವುಗಳನ್ನು ಇಟ್ಟುಕೊಂಡು ಪ್ರತಿ ಈ ಹಂತದಲ್ಲೂ ಇದೀಗ ತಮ್ಮ ಪ್ರಬಲವಾದಂತಹ ವಾದವನ್ನ ಕೋರ್ಟ್ನಲ್ಲಿ ಮುಂದುವರಿಸುವ ಕೆಲಸವನ್ನ ಸಿ ನಾಗೇಶ್ ಅವರು ಮಾಡುತ್ತಿದ್ದಾರೆ ಸಿ ನಾಗೇಶ್ ಅವರ ವಾದವನ್ನು ಕೇಳಬೇಕು ಅಂತಲೇ ಸಾಕಷ್ಟು ವಕೀಲರು ಇದೀಗ ಕೋರ್ಟ್ ಹಾಲ್ನಲ್ಲಿ ತುಂಬಿದ್ದಾರೆ ಅಷ್ಟರ ಮಟ್ಟಿಗೆ ಸಿ ಸಿ ಎಚ್ ಐವತ್ತೇಳರ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರಿಂದ ಇಡೀ ಕೋರ್ಟ್ ತುಂಬಿ ತುಳುಕ್ತಿದೆ ಸಿ ವಿ ನಾಗೇಶ್ ಅವರು ಎಂದಿನಂತೆ ತಮ್ಮ ಹಳೆಯ ಶೈಲಿಯಲ್ಲಿ ಇದೀಗ ಲೋಪದೋಷಗಳನ್ನ ಇಟ್ಟುಕೊಂಡು ಎಲ್ಲಿ ಏನೇನು ತಪ್ಪಾಗಿದೆ ಮತ್ತು ಯಾವ ಕಾರಣಕ್ಕೋಸ್ಕರ ಈ ರೀತಿಯಾದಂತಹ ಸೆಕ್ಷನ್ಗಳನ್ನು ಸೇರಿಸಲಾಗಿದೆ ಮತ್ತು ಎಲ್ಲೆಲ್ಲಿ ಈ ಚಾರ್ಜ್ ನ ಸಲ್ಲಿಸತಕ್ಕಂತಹ ಹಂತದಲ್ಲಿ ಪೊಲೀಸರು ತಪ್ಪನ್ನ ಮಾಡಿದ್ದಾರೆ ಇಂಟೆನ್ಷನ್ ಇಟ್ಕೊಂಡು ಈ ರೀತಿಯಾದಂತಹ ಈ ರೀ ಒಂದು ನಿರ್ಧಾರ ಪೊಲೀಸರು ಮಾಡದಂತೆ ಕಂಡು ಬರ್ತಿದೆ ಅನ್ನೋ ಮಟ್ಟಿಗೆ ತಮ್ಮ ವಾದ ಮಂಡನೆಯನ್ನು ಮಾಡ್ತಿರೋದು ಬಟ್ ಮೂರ್ತಿ ಈಗ ನಾಗೇಶ್ ಅವರು ಈ ರೀತಿ ವಾದ ಮಂಡಿಸ್ಬಿಟ್ರು ಒಂದು ಆಕ್ಷಣಕ್ಕೆ ಅದೇ ನಿಜ ಅದನ್ನೇ ಕೋರ್ಟ್ ಒಪ್ಪಬಿಡುತ್ತೆ ಅಂತಾನು ಏನು ಇಲ್ವಲ್ಲ ಈಗ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಇದಕ್ಕೆಲ್ಲ ಕೌಂಟರ್ ಕೊಡಬೇಕಾಗುತ್ತೆ ನಿಜ ಅರವಿಂದ್ ಸಿವಿ ನಾಗೇಶ್ ಅವರ ವಾದ ಮಂಡನೆ ಮುಕ್ತಾಯವಾದಂತಹ ಬಳಿಕ ಎಸ್ ಪಿ ಪಿಯವರು ಪ್ರಸನ್ನಕುಮಾರ್ರವರು ತಮ್ಮ ವಾದ ಮಂಡನೆಯನ್ನು ಸಲ್ಲಿಸಲಿದ್ದಾರೆ ಅದು ಇವರು ತೆಗೆದುಕೊಳ್ತಕ್ಕಂತಹ ಸಮಯದ ಆಧಾರದ ಮೇಲೆ ಇವತ್ತೇ ಎಸ್ ಪಿ ಪಿಯವರು ತಮ್ಮ ವಾದವನ್ನು ಮಂಡನೆ ಮಾಡ್ತಾರಾ ಅಥವಾ ನಾಳೆಗೆ ಮುಂದೂಡಲಾಗುತ್ತಾ ಅನ್ನೋದು ಆ ನಂತರವಷ್ಟೇ ತಿಳಿಯಲಿದೆ ಮೊದಲಿಗೆ ಇದೀಗ ಸಿ ವಿ ನಾಗೇಶ್ ರವರ ಸಂಪೂರ್ಣ ವಾದವನ್ನು ಇದೀಗ ಕೋರ್ಟ್ ಹಾಲ್ನಲ್ಲಿ ಎಸ್ ಪಿ ಪಿ ಪ್ರಸನ್ನ ಕುಮಾರವರು ಆಲಿಸ್ತಾ ಕೂ ಕೂತಿದ್ದಾರೆ ಯಾಕಂತ ಹೇಳಿದ್ರೆ ಅವರಿಗೆ ಚಾರ್ಜ್ ಶೀಟ್ನ ಪ್ರತಿ ಹಂತದಲ್ಲೂ ಗೊತ್ತಿತ್ತು ಏನೇನಾಗಿದೆ ಏನು ಎತ್ತ ಅಂತೇಳಿ ಹೀಗಾಗಿ ಚಾರ್ಜ್ ಶೀಟ್ನ ಸಂಪೂರ್ಣವಾಗಿ ಈಗಾಗಲೇ ಅಂಶಗಳು ಅದರಲ್ಲಿರ್ತಕ್ಕಂತಹ ಕಾನೂನುಗಳು ಅಂಶಗಳೇನು ಇದೆಲ್ಲವನ್ನು ಕೂಡ ಎಸ್ ಪಿ ಪಿ ಅವರು ಓದಿದ್ದಾರೆ ಅವರಿಗೆ ಗೊತ್ತು ಪ್ರತಿ ಹಂತದಲ್ಲೂ ಏನಾಗಿದೆ ಅನ್ನೋದು ಅದಾದ ಬಳಿಕ ಇದೀಗ ಸಿ ವಿ ನಾಗೇಶ್ ಅವರು ವಾದವನ್ನು ಮಂಡನೆ ಮಾಡ್ತಿದ್ದಾರಲ್ಲ ಆದರೆ ಒಂದಷ್ಟು ಅಂಶಗಳನ್ನು ನೋಟ್ ಮಾಡಿ ಇಟ್ಕೊಂಡಿರ್ತಾರೆ ಯಾವ ಕಾರಣಕ್ಕೋಸ್ಕರ ಈ ರೀತಿಯಾಗಿ ಆ ವಾದ ಮಂಡನೆಯನ್ನು ಮಾಡಲಾಯಿತು ಇದರಲ್ಲಿ ಆರೋಪಿಗಳ ಪರ ವಕೀಲರು ಹೇಳಿದಂತಹ ವಸ್ತು ವಿಷಯದಲ್ಲಿ ಎಷ್ಟು ಸತ್ಯ ಇದೆ ಅದರಲ್ಲಿ ಯಾವ ರೀತಿಯಾಗಿ ತನಿಖಾಧಿಕಾರಿಗಳು ನಡ್ಕೊಂಡಿದ್ದಾರೆ ಅನ್ನೋದನ್ನು ಮತ್ತೆ ಇವರು ಕೋರ್ಟ್ನಲ್ಲಿ ಪ್ರಬಲವಾಗಿ ಎಸ್ ಪಿ ಪಿ ಅವರು ಕೂಡ ವಾದ ಮಂಡನೆಯನ್ನು ಸಾಧ್ಯತೆ ಇದೆ ಅಂದರೆ ಇಲ್ಲಿ ದರ್ಶನ್ದು ರೋಲ್ ಇಲ್ಲ ಇಲ್ಲಿ ಉದ್ದೇಶಪೂರ್ವಕವಾಗಿ ಪೊಲೀಸರು ಈ ರೀತಿಯಾದಂತಹ ತಪ್ಪುಗಳನ್ನು ಎಸಗಿ ಕಕ್ಷಿದಾರರನ್ನು ಸಿಲುಕಿಸಿದ್ದಾರೆ ಮತ್ತು ಜಾಮೀನನ್ನು ಕೊಡಬೇಕು ಅನ್ನೋ ನಿಟ್ಟಿನ ವಾದ ಮಂಡನೆಯನ್ನು ಮಾಡಿದಂತಹ ಸಂದರ್ಭದಲ್ಲಿ ಅದಕ್ಕೆ ವಿರುದ್ಧವಾಗಿ ಇದರಲ್ಲಿ ದರ್ಶನ್ ರವರ ರೋಲ್ ಏನಿದೆ ತನಿಖಾಧಿಕಾರಿಗಳು ಎಷ್ಟು ಪ್ರಾಮಾಣಿಕವಾಗಿ ಕೆಲಸವನ್ನು ನಿರ್ವಹಿಸಿದ್ದಾರೆ ಮತ್ತು ಯಾವುದೇ ಒತ್ತಡಗಳಿಗೆ ಪ್ರಭಾವಕ್ಕೆ ಅವರು ಒಳಗಾಗಿಲ್ಲ ಮತ್ತು ಎಲ್ಲೆಲ್ಲಿ ಇವರು ಆ ಎವಿಡೆನ್ಸ್ಗಳನ್ನು ಹೇಗೆಲ್ಲ ಕಲೆಕ್ಟ್ ಮಾಡಲಾಗಿದೆ ಈ ಎಲ್ಲ ಅಂಶಗಳನ್ನು ಕೂಡ ಎಸ್ ಪಿ ಪಿ ಅವರು ಆ ನಂತರ ಇವರ ವಾದ ಮುಗಿದ ಬಳಿಕ ಸಿ ವಿ ವಾದ ಕೋರ್ಟ್ನಾಗ ತರುವ ಮಾಡ್ತಾರೆ ಈಗ ತನಿಖಾಧಿಕಾರಿಗಳು ಸಂಗ್ರಹಿಸಿರ್ತಕ್ಕಂಥ ಸಾಕ್ಷಿಗಳು ಫೋಟೋಸ್ ಮತ್ತೊಂದು ಮಗದೊಂದು ಇದನ್ನ ರಹಸ್ಯವಾಗಿ ಕಾಪಾಡ್ಕೋಬೇಕಾಗಿತ್ತು ಅದನ್ನ ಬಿಟ್ಟು ಅವರೇ ಅದನ್ನ ಹೊರ ಜಗತ್ತಿಗೆ ತೋರಿಸಿದ್ದಾರೆ ಇದು ತನಿಖಾಧಿಕಾರಿ ಮಾಡಿರ್ತಕ್ಕಂಥ ತಪ್ಪು ಅನ್ನೋ ರೀತಿಯಲ್ಲಿ ಸಿ ವಿ ನಾಗೇಶ್ ಅವರು ವಾದ ಮಂಡನೆ ಮಾಡಿದ್ದ ಅಂತ ಮೂರ್ತಿ ಅರವಿಂದ ಆರಂಭ ಅಂದ್ರೆ ಸಿ ವಿ ನಾಗೇಶ್ ಅವರು ತಮ್ಮ ವಾದವನ್ನ ಆರಂಭ ಮಂಡ ಆರಂಭವನ್ನ ಮಾಡಿದಂತಹ ಸಂದರ್ಭದಲ್ಲೇ ಮಾಧ್ಯಮಗಳಲ್ಲಿ ಈಗಾಗಲೇ ಈ ಪ್ರಕರಣ ಟ್ರಯಲ್ ಆಗೋಗಿದೆ ಅಂದರೆ ಪ್ರತಿ ಹಂತದಲ್ಲೂ ಮಾಧ್ಯಮಗಳಿಗೆ ವಿಚಾರ ಸೋರಿಕೆಯಾಗಿದೆ ಪ್ರತಿ ಹಂತದಲ್ಲೂ ಮಾಧ್ಯಮಗಳು ಆರೋಪಿಗಳ ಬಂಧನದಿಂದ ಹಿಡಿದು ಅವರ ಸ್ವಚ್ಛ ಹೇಳಿಕೆಗಳನ್ನ ಇರ್ಬೋದು ಸಾಕ್ಷಿಗಳ ಸಂಗ್ರಹ ಇರ್ಬೋದು ಅಥವಾ ಆರೋಪಿಗಳ ಸ್ಥಳ ಮಹಜರಿರ್ಬೋದು ಮತ್ತು ಈ ಒಂದು ಪ್ರಕರಣದಲ್ಲಿ ಆತ ಸತ್ತಂತಹ ಸಂದರ್ಭದಲ್ಲಿ ಆತನ ಮುಖ ಈ ರೀತಿಯಾಗಿದೆ ಅನ್ನೋ ಮಟ್ಟಿಗೆ ಮಾಧ್ಯಮಗಳು ತೋರಿಸಾಗಿದೆ ಹೀಗಾಗಿ ಇಲ್ಲಿ ತನಿಖಾಧಿಕಾರಿಗಳು ಗೌಪ್ಯತೆಯನ್ನು ಕಾಡು ಕಾಪಾಡಿಕೊಂಡಿಲ್ಲ ಅನ್ನೋ ಮಟ್ಟಿಗೆ ನ್ಯಾಯಾಧೀಶರ ಗಮನಕ್ಕೆ ತರುವ ಕೆಲಸವನ್ನು ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಎಸ್ ಪಿ ಪಿ ಅವರು ಈಗ ಆಗ್ತಿದೆ ಅಂತ ಹೇಳದಂತಹ ಸಂದರ್ಭದಲ್ಲಿ ಮಾಧ್ಯಮಗಳ ಮೇಲೆ ನಿರ್ಬಂಧ ನೀವು ತರಬೋದಿತ್ತಲ್ಲ ಅನ್ನೋ ಮಟ್ಟಿಗೆ ಆಕ್ಷೇಪಣೆಯನ್ನ ಮಧ್ಯದಲ್ಲಿ ಸಲ್ಲಿಸುವ ಕೆಲಸವನ್ನ ಕೂಡ ಎಸ್ ಅವರು ಮಾಡಿದ್ರು ಅಲ್ಲಿಗೆ ಬಹುಶಃ ನ್ಯಾಯಾಧೀಶರು ಈ ಒಂದು ವಾದವನ್ನ ಯಾವ ರೀತಿ ಪರಿಗಣನೆಗೆ ತೆಗೆದುಕೊಳ್ತಾರೆ ಅದು ಗೊತ್ತಿಲ್ಲ ಆದರೆ ಮಾಧ್ಯಮಗಳಲ್ಲಿ ತೋರಿಸಿರ್ತಕ್ಕಂತಹ ಅಂಶಗಳೇನಿದೆ ಅದು ಬಹುಶಃ ಸಾಧ್ಯವಾದಷ್ಟು ವಾಸ್ತವಕ್ಕೆ ಹತ್ರ ಇದೆ ಯಾಕಂತ ಹೇಳಿದ್ರೆ ಮಾಧ್ಯಮಗಳು ಕೂಡ ಪ್ರತಿನಿತ್ಯ ಅದರ ವರದಿಯನ್ನು ಮಾಡಿದ್ವು ಏನಾಯಿತು ಎತ್ತ ಅಂತೇಳಿ ಹೀಗಾಗಿ ಈ ಸ ಈ ಸಂದರ್ಭದಲ್ಲಿ ಮಾಧ್ಯಮಗಳಲ್ಲಿ ಏನು ಬಂತು ಅನ್ನೋದನ್ನು ಕೂಡ ಸಿ ವಿ ನಾಗೇಶ್ ಅವರು ಕೋರ್ಟ್ನ ಗಮನಕ್ಕೆ ತಂದಿದ್ದಾರೆ ಅದಾದ ಬಳಿಕ ಎಸ್ ಪಿ ಪಿ ಅವರು ವಾದ ಮಂಡನೆಯನ್ನು ಮಾಡಲಿದ್ದಾರೆ ಮಾಧ್ಯಮಗಳಲ್ಲಿ ಯಾವ ವಿಚಾರಗಳು ಬಂತು ಅಥವಾ ಸೋರಿಕೆ ಆಯಿತಾ ಅಥವಾ ಪೊಲೀಸ್ ಇಲಾಖೆಯಿಂದ ಹೊರಬಂತ ಇದನ್ನು ಏನಾದರೂ ನ್ಯಾಯಾಧೀಶರು ಅಥವಾ ಎದುರುವಾದಿಯಾದಂತಹ ವಕೀಲರು ಕೇಳಿದಂತಹ ಸಂದರ್ಭದಲ್ಲಿ ಇದಕ್ಕೆ ಎಸ್ ಪಿ ಪಿ ಅವರು ಉತ್ತರ ಕೊಡ್ತಕ್ಕಂತಹ ಸಾಧ್ಯತೆ ಇದೆ ಅದಾದ ಬಳಿಕ ಈಗ ಇವರು ವಾದ ಮಂಡನೆಯನ್ನು ಏನು ಸಂಪೂರ್ಣವಾಗಿ ಮಾಡ್ತಾರಲ್ಲ ಅದರ ಆಧಾರದ ಮೇಲೆ ಹೇಗೆ ಇದರಲ್ಲಿ ಇವರು ರೋಲ್ ಏನಿದೆ ಪಾತ್ರದಾರರು ಹೇಗೆ ಇವರ ಇದರಲ್ಲಿ ಇದ್ದಾರೆ ಅನ್ನೋದಕ್ಕೆ ಸಾಕ್ಷಿಗಳೇನೇನಿದೆ ಮತ್ತೆ ಯಾವೆಲ್ಲ ಅಂಶಗಳನ್ನ ಕ್ರೂಢೀಕರಣ ಮಾಡಲಾಗಿದೆ ಎಲ್ಲೆಲ್ಲಿ ಸಾಕ್ಷಿಗಳನ್ನ ಸಂಗ್ರಹ ಮಾಡಲಾಗಿದೆ ಯಾರ್ಯಾರು ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆಗಳನ್ನ ದಾಖಲು ಮಾಡಿದ್ದಾರೆ ಅದಲ್ಲದೆ ಯಾರ್ಯಾರು ಒನ್ ಸಿಕ್ಸ್ಟಿ ಒನ್ ಪೊಲೀಸರ ಮುಂದೆ ತಮ್ಮ ಹೇಳಿಕೆಯನ್ನ ದಾಖಲು ಮಾಡಿದ್ದಾರೆ ಮತ್ತೆ ಎಫ್ ಎಸ್ ಎಲ್ ರಿಪೋರ್ಟ್ ಏನು ಹೇಳುತ್ತೆ ಮತ್ತೆ ಹೈದರಾಬಾದ್ ನ ಸಿಎಸ್ ಎಫ್ ಎಲ್ ರಿಪೋರ್ಟ್ ಏನ್ ಹೇಳುತ್ತೆ ಅದ್ರ ಜೊತೆಗೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಏನ್ ಹೇಳುತ್ತೆ ಇದೆಲ್ಲವೂ ಕೂಡ ವಾಸ್ತವದಿಂದ ಕೂಡಿದ್ದಂತಹದ್ದು ಅನ್ನೋ ಮಟ್ಟಿಗೆ ಎಸ್ ಪಿ ಪಿ ಅವರು ಕೂಡ ವಾದ ಮಂಡನೆ ಮಾಡ್ತಾರೆ ಈಗ ವಾದ ಮಂಡನೆ ಮುಂದುವರಿತಾ ಇದೆ ಇನ್ನೂ ಹಲವಾರು ಅಂಶಗಳನ್ನ ಸಿ ನಾಗೇಶ್ ಅವರು ಪ್ರಸ್ತಾಪ ಮಾಡಿದ್ದಾರೆ ಕೋರ್ಟ್ ಗಮನಕ್ಕೆ ತರುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಪಾತ್ರ ಇಲ್ಲ ಹಣದ ವಿಚಾರಕ್ಕೆ ಕೊಲೆ ಮಾಡಿದ್ದಾಗ ಈಗಾಗಲೇ ಹೇಳಿಕೆ ಕೊಟ್ಟಿದ್ದಾರೆ ಆರೋಪಿ ಪ್ರದೂಷ್ ಪಿ ಕರೆ ಮಾಡಿ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ರೇಣುಕಾಸ್ವಾಮಿ ಕೊಲೆ ನಡೆದಿರೋದು ಜೂನ್ ಎಂಟನೇ ತಾರೀಕು ಮಾರನೇ ದಿನವೇ ಪೊಲೀಸರು ಬಂದಿದ್ರು ಅಂತ ಸೆಕ್ಯೂರಿಟಿ ಹೇಳಿದಾನೆ ಅಂದರೆ ಒಂಬತ್ತನೇ ತಾರೀಕೆ ರಾತ್ರಿ ಹನ್ನೆರಡು ಗಂಟೆ ವೇಳೆಗೆ ವಸ್ತುಗಳನ್ನು ಸೀಸ್ ಮಾಡಿರೋದಾಗಿ ಹೇಳಿಕೆ ಕೊಟ್ಟಿದ್ದಾರೆ ಟಾರ್ಚ್ ಹಿಡ್ಕೊಂಡು ಹೋಗಿ ವಸ್ತುಗಳನ್ನು ಸೀಸ್ ಮಾಡಿದ್ದಾರೆ ಆದರೆ ಜೂನ್ ಒಂಬತ್ತನೇ ತಾರೀಕು ಹತ್ಯೆ ವಿಚಾರ ಗೊತ್ತಾಗಿರೋದು ಅಷ್ಟರಲ್ಲಿ ಕೊಟ್ಟೋದ್ರು ಜೂನ್ ಹನ್ನೆರಡನೇ ರಾತ್ರಿಯ ತನಕ ಏನು ಮಾಡ್ತಾ ಇದ್ರು ತನಿಖಾಧಿಕಾರಿಗಳು ಅವರಿಗೆ ಬೇಕಾದಂತೆ ತನಿಖೆ ಮಾಡಿದ್ದಾರೆ ಪ್ರಕರಣದ ತನಿಖೆ ಸರಿಯಾದ ರೀತಿಯಲ್ಲಿ ಸಾಗುತ್ತಾ ಇಲ್ಲ ಅಥವಾ ತನಿಖೆ ಸರಿಯಾದ ರೀತಿಯಲ್ಲಿ ಮಾಡಿಲ್ಲ ಅಂತ ಹೇಳ್ತಾ ಇರೋದು